ಬಿಬಿಎಂಪಿ ಚುನಾವಣೆ ನಡೆಸೋಕೆ ಸದ್ಯ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಗಮನಿಸುತ್ತಾ ಹೋಗೋದಾದ್ರೆ ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಬಿಬಿಎಂಪಿ ಕೌನ್ಸಿಲರ್ಗಳ ಸಂಖ್ಯೆಯನ್ನ ಕಡಿತಗೊಳಿಸಿದೆ ಇಲ್ಲಿ ಸರ್ಕಾರ 243 ಕೌನ್ಸಿಲರ್ಗಳಿಗಾಗಿ ನಿಗದಿ ಮಾಡಿತ್ತು ಈ ಆದೇಶವನ್ನ ಸದ್ಯ ವಾಪಸ್ ಪಡೆಯಲಾಗಿದೆ ಗಮನಿಸುತ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇದೆಯಾ ಈಗಾಗಲೇ ಸಾಕಷ್ಟು ಸಭೆಗಳನ್ನ ಹಾಗೇನೇ ಗಮನಿಸುತ್ತಾ ಹೋಗೋದಾದ್ರೆ ಈಗ 225 ವಾರ್ಡ್ಗೆ ನಿಗದಿಯನ್ನ ಪಡಿಸಲಾಗಿದೆ ಬಿಬಿಎಂಪಿ ಕೌನ್ಸಿಲರ್ಗಳ ಸಂಖ್ಯೆಯನ್ನ ನಿಗದಿ ಮಾಡಲಾಗಿದೆ ಗಮನಿಸುತ್ತಾ ಹೋಗೋದಾದ್ರೆ ಒಂದು ಕಡೆಯಲ್ಲಿ ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆ ಮಾಡಲಾಗಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಎಲ್ಲೋನ್ ಕಡೆಯಲ್ಲಿ ಸರ್ಕಾರ ಬಿಬಿಎಂಪಿ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆಯಾ ಹೇಗೆ ಸಂಪತ್ ಒಂದಿರ್ತಿ ಹೇಳೋದಾದ್ರೆ ಇದು ನಿಜವಾಗ್ಲೂ ಬಿಬಿಎಂಪಿ ಚುನಾವಣೆಗೆ ತಯಾರಿ ಅಂತ ಹೇಳೋದು ತಪ್ಪಾಗೋದಿಲ್ಲ ಆದ್ರೆ ಎರಡು ವಿಷಯಗಳಿದೆ ಒಂದು ಇತ್ತೀಚೆಗೆ ನನ್ನ ನಡೆದಂತ ಅಧಿವೇಶನದಲ್ಲಿ ಒಂದು ವೇಳೆ ಸರ್ಕಾರ ಈ ವಾರ್ಡ್ಗಳ ಮರು ವಿಂಗಡಣೆ ಮಾಡುವುದಿದ್ರೆ ಬಿಲ್ಲನ್ನ ಮಂಡಿಸಬಹುದಾಗಿತ್ತು ಆದ್ರೆ ಬಿಲ್ನಲ್ಲಿರುವಂತ ಅಧಿಕಾರವನ್ನು ಬಳಸಿಕೊಂಡು ಸರ್ಕಾರ ಅಧಿಕೃತವಾಗಿ ಆದೇಶನ ಹೊರಡಿಸುವ ಮೂಲಕ ಈ ಒಂದು ವಾರ್ಡ್ಗಳ ಮರು ವಿಂಗಡಣೆ ಮಾಡಿದೆ ಹಿಂದಿನ ಬಿಜೆಪಿ ಸರ್ಕಾರ 243 ವಾರ್ಡ್ಗಳನ್ನ ಮರು ವಿಂಗಡಣೆ ಮಾಡಿತ್ತು ಅದು 2020ರ ಏನು ಬಿಬಿಎಂಪಿ ವಿಧೇಯಕದ ಪ್ರಕಾರ ಈಗ ಹೊಸ ಸರ್ಕಾರ ಬಂದಂತ ನಂತರದಲ್ಲಿ ಅದೇ ಅಧಿಕಾರವನ್ನು ಬಳಸಿಕೊಂಡು ಹಿಂದಿನ ಬಿಬಿಎಂಪಿ ನಿಯಮ ಏನು ಅಧಿನಿಯಮ 2020ರ 7ನೇ ಪ್ರಕರಣದಲ್ಲಿ ಮತ್ತೆ 3ನೇ ಉಪ ಪ್ರಕರಣದಲ್ಲಿ ಏ ಆ ಪ್ರಕರಣವನ್ನ ಏ ಖಂಡದಲ್ಲಿರುವಂತ ಅಧಿಕಾರವನ್ನ ಚಲಾಯಿಸಿಬಿಟ್ಟು ಅವರು 225 ಕೌನ್ಸಿಲರ್ಗಳ ಸಂಖ್ಯೆನ ಇಳಿಸಿದ್ದಾರೆ ಇಲ್ಲಿ ವಿಶೇಷ ಅಂತಂದ್ರೆ ವಾರ್ಡ್ಗಳ ಸಂಖ್ಯೆ ಇಳಿಸಿದ್ದೀವಿ ಅಂತಾನೆ ಸೂಚನೆ ಕೊಟ್ಟಿದ್ದೆ ಅಂದ್ರೆ ಅದು ಇಶ್ಯೂ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ವಾರ್ಡ್ಗಳ ಬದಲಾಗಿ ಕೌನ್ಸಿಲರ್ಗಳ ಸಂಖ್ಯೆ ಇಳಿಸಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಬಹುತೇಕ ಇತ್ಯರ್ಥ ಆಗುವಂತ ಒಂದು ಸಂದರ್ಭ ಕಂಡು ಬರ್ತಾ ಇದೆ ಹಾಗಾಗಿ ಬಿಬಿಎಂಪಿಗೆ ಚುನಾವಣೆ ನಡೆಸಲೇಬೇಕು ಅನಿವಾರ್ಯವಾಗಿ ಯಾಕಂದ್ರೆ ಈಗಾಗಲೇ ಸುಮಾರು 4 ವರ್ಷಗಳು ಸಂದಿದೆ ಹೀಗಾಗಿ ಚುನಾವಣೆ ನಡೆಸೇ ಅನಿವಾರ್ಯತೆ ಇರೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಆದೇಶನ ಹೊರಡಿಸಿದೆ ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಸಹ ನೇತೃತ್ವದಲ್ಲಿ ಅಥವಾ ಏನು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಕಮಿಟಿನೂ ಸಹ ಮಾಡಿದ್ದಾರೆ ಚುನಾವಣೆ ಹೇಗೆ ನಡೆಸಬೇಕು ಮತ್ತು ಅದರ ಬೇರೆ ಬೇರೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಸೇರಿದಂತೆ ಚುನಾವಣೆ ನಡೆಸುವಂತ ಪ್ರಕ್ರಿಯೆ ಸಂಬಂಧಪಟ್ಟನ್ನು ಸಹ ಒಂದಷ್ಟು ಕಮಿಟಿಗಳನ್ನು ರಚನೆ ಮಾಡಲಾಗಿದೆ ಬಿ ಎಸ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹೀಗಾಗಿ ಆ ಸಮಿತಿಯವರು ಸಹ ವರದಿಯನ್ನು ಕೊಡಬಹುದು ಅಷ್ಟು ಒಳಗಾಗಿ ಸರ್ಕಾರ ಈ ಆದೇಶನ ಹೊರಡಿಸಿರುವಂತದ್ದು ಮುಂದಿನ ಚುನಾವಣೆಗೆ ಸ್ಪಷ್ಟ ಸಂದೇಶ ಸ್ಪಷ್ಟ ತಯಾರಿ ಮಾಡುವಂತ ಸಂದೇಶವನ್ನ ಸರ್ಕಾರ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂಪತ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ಹಿಂದೆ ಬಿಜೆಪಿ ಅವರು ವಾರ್ಡ್ ಮರು ವಿಂಗಡಣೆ ಏನು ಮಾಡಿದ್ರು 243 ಅದರ ಹೊರತಾಗಿ ಸದ್ಯ 225 ವಾರ್ಡ್ ನಿಗದಿಪಡಿಸಿ ಬಿಬಿಎಂಪಿ ಕೌನ್ಸಿಲರ್ಗಳ ಸಂಖ್ಯೆಯನ್ನು ನಿಗದಿ ಮಾಡಿದೆ ಸರ್ಕಾರ ಒಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ ಕಾಮನ್ ಆಗಿ ಯಾಕಂತೇಳಿದರೆ ಈಗಾಗಲೇ ಸಾಲು ಸಾಲು ಸಭೆಯನ್ನು ಎಲ್ಲ ಪಕ್ಷದವರು ನಡೆಸಿದ್ದಾರೆ ಅದರ ಹೊರತಾಗಿ ಗಮನಿಸ್ತಾ ಹೋಗೋದಾದರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಜನರನ್ನು ಕರೆದು ಸಭೆಯನ್ನು ನಡೆಸಿದ್ದಾರೆ ಈ ಬಿಬಿಎಂಪಿ ಚುನಾವಣೆಗೆ ಸಂಬಂಧಿಸಿದಂತೆ ಸಾಕಷ್ಟು ಮೀಟಿಂಗ್ಗಳು ಈಗಾಗಲೇ ಆಗಿವೆ ಎಲ್ಲೊಂದು ಕಡೆಯಲ್ಲಿ ಈ ವಾರ್ಡ್ ಮರು ವಿಂಗಡಣೆ ಇದೆಯಲ್ಲ ಬಿಜೆಪಿಯವರು ಮಾಡಿದ್ದನ್ನು ಪ್ರಶ್ನಿಸಿ ಕೋರ್ಟ್ಗೂ ಕೂಡ ಹೋಗಿದ್ರು ಅವರ ಅನುಕೂಲಕ್ಕೆ ತಕ್ಕಂತೆ ಬಿಜೆಪಿಯವರು ಒಂದು ಕಡೆಯಲ್ಲಿ ಮಾಡ್ಕೊಂಡಿದ್ದಾರೆ ಇದು ಸರಿ ಇಲ್ಲ ಚುನಾವಣಾ ದೃಷ್ಟಿಯಿಂದ ಅವರು ತಮಗೆ ಬೇಕಾದ ಹಾಗೆ ವಾರ್ಡ್ ಮರು ವಿಂಗಡಣೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಕೂಡ ಮಾಡಿದ್ರು ಇದೇ ವಿಚಾರವಾಗಿ ಕೋರ್ಟ್ಗೂ ಕೂಡ ಹೋಗಿದ್ರು ಕೋರ್ಟ್ ಹೇಳಿತ್ತು ಮರು ವಿಂಗಡಣೆ ಮಾಡಿ ನೀವು ಒಂದು ರಿಪೋರ್ಟನ್ನು ಕೊಡಿ ಎನ್ನುವಂಥದ್ದಾಗಿ ಸದ್ಯ ಸರ್ಕಾರ ವಾರ್ಡ್ಗಳ ಪುನರ್ವಿಂಗಡಣೆ ಏನಿದೆ 225 ವಾರ್ಡ್ಗಳನ್ನು ನಿಗದಿಪಡಿಸಿದೆ ಎಸ್ ಒಂದು ಕಡೆಯಲ್ಲಿ ಗಮನಿಸುವುದಾದರೆ 225 ವಾರ್ಡನ್ನು ನಿಗದಿಪಡಿಸಲಾಗಿದೆ ಈ ಹಿಂದೆ ಇದ್ದಂಥದ್ದು 243 ಒಂದು ಕಡೆಯಲ್ಲಿ ಯಾವಾಗ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಎನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು ಸಾಕಷ್ಟು ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ಆಗಿಲ್ಲ ಈ ಒಂದು ಕಾರಣಕ್ಕಾಗಿ ಗಮನಿಸ್ತಾ ಹೋಗೋದಾದರೆ ಸದ್ಯದಲ್ಲೇ ಬಿಬಿಎಂಪಿ ಚುನಾವಣೆ ನಡೆಯುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿದೆ
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.